ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 6. ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್, ಆಕೆಯ ಗೊಂದಲ, ಕ್ರೈಸ್ತ ಧಾರ್ಮಿಕತೆ. ಪುಟ 163. ಆದರೆ ಮೇಲಿನ 12,000 ಮಿಷನರಿಗಳು ಏಕಕಾಲದಲ್ಲಿ ವಿದೇಶಿ ಕ್ಷೇತ್ರದಲ್ಲಿ ಇರಿಸಬಹುದಾದರೆ ಅವರು ಈ ಅನುಕೂಲಕರ ನಾಡಿನಲ್ಲಿ ತಮ್ಮ ಸಹೋದರರಿಗಿಂತ ಹೆಚ್ಚು ಸಫಲರಾಗುವರೋ? ದಿವಂಗತ ಪ್ರಸಿದ್ಧ ಪ್ರೊಟೆಸ್ಟೆಂಟ್ ಪಾದ್ರಿ ರೆವರೆಂಡ್ ಟಿ ಡೆವಿಟ್ ಟೆಲ್ಮೇಜ್ರವರ ಸೂಕ್ತವಾದ ತಪ್ಪೊಪ್ಪಿಗೆಯನ್ನು ಕೇಳಿರಿ. ದಿ ಕ್ರಿಶ್ಚಿಯನ್ ಸ್ಟ್ಯಾಂಡರ್ಡ್ನಲ್ಲಿ ವರದಿಯಾಗಿರುವಂತೆ ಅವನು ಹೇಳಿದ್ದು, ಓ, ಈ ದೇಶದಲ್ಲಿ ಭವ್ಯವಾದ ಚರ್ಚ್ ಯಂತ್ರೋಪಕರಣಗಳಿವೆ. ನಮ್ಮಲ್ಲಿ 60,000 ಸೇವಕರುಗಳಿದ್ದಾರೆ. ನಾವು ದುಬಾರಿ ಸಂಗೀತ ಉಪಕರಣಗಳನ್ನೂ ಹೊಂದಿದ್ದೇವೆ. ನಾವು ಉತ್ತಮವಾದ ಭಾನುವಾರದ ಶಾಲೆಗಳನ್ನೂ ಹೊಂದಿದ್ದೇವೆ. ಆದರೂ ಕಳೆದ 25 ವರ್ಷಗಳಲ್ಲಿ ಈ ದೇಶದ ಚರ್ಚುಗಳು ವರ್ಷಕ್ಕೆ ಸರಾಸರಿ 2ಕ್ಕಿಂತ ಕಡಿಮೆ ಮತಾಂತರಗೊಂಡಿವೆ ಎಂಬ ಭಯಾನಕ ಅಂಕಿ ಅಂಶವನ್ನು ನಾನು ನಿಮಗೆ ನೀಡುತ್ತೇನೆ. ಚರ್ಚ್ಗಳಲ್ಲಿ ಸರಾಸರಿ 4 ಅಥವಾ 5 ಸಾವುಗಳು ಸಂಭವಿಸಿವೆ. ಆ ವೇಗದಲ್ಲಿ ಈ ಲೋಕವು ಎಷ್ಟು ಬೇಗನೆ ದೇವರ ಬಳಿಗೆ ತರಲ್ಪಡುತ್ತದೆ? ನಾವು 2 ಪಡೆಯುತ್ತೇವೆ, 4 ಕಳೆದುಕೊಳ್ಳುತ್ತೇವೆ, ಅಂದರೆ ಶಾಶ್ವತ ದೇವರನ್ನು. ಇದರಿಂದ ಏನು ಉಂಟಾಗುತ್ತದೆ? ಅಲ್ಲಿ ಇಲ್ಲಿ ಕ್ರೈಸ್ತರ ಸೇನಾ ತುಕಡಿ ಮುನ್ನಡೆಯುತ್ತಿರುವಾಗ ಚರ್ಚ್ ಅತ್ಯಂತ ಭೀಕರವಾದ ಪೋಪ್ ಆದೇಶ ಪ್ರಚಲಿತಕ್ಕೆ ಬಂದು ಸೋತು ಹಿಂದೆ ಬೀಳುತ್ತದೆ ಎಂದು ನಾನು ನಿನಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಕೆಲವು ಸಮಯದ ಹಿಂದೆ ಇಂಗ್ಲಿಷ್ ಚರ್ಚಿನ ಕೆನಾನ್ ಟೇಲರ್ ಈ ಪ್ರಶ್ನೆಯನ್ನು ಚರ್ಚಿಸಿದರು. ಕ್ರಿಶ್ಚಿಯನ್ ಮಿಷನರಿಗಳು ವಿಫಲವಾಗಿವೆಯೇ? ಮತ್ತು ಇಂಗ್ಲಿಷ್ ಚರ್ಚ್ ಕಾಂಗ್ರೆಸ್ಸಿನ ಅಂದರೆ ಅಧಿವೇಶನದ ಮುಂದೆ ಪತ್ರಿಕೆಯನ್ನು ಓದಲಾಯಿತು. ಅದರಲ್ಲಿ ಅವರು ಮಹಮ್ಮದೀಯ ಧರ್ಮವು ಕೆಲವು ವಿಷಯಗಳಲ್ಲಿ ಕ್ರಿಶ್ಚಿಯಾನಿಟಿಗೆ ಸಮಾನವಾಗಿರುವುದಲ್ಲದೆ ಏಷ್ಯಾ ಮತ್ತು ಆಫ್ರಿಕಾದ ಅನೇಕ ಜನರ ಅಗತ್ಯತೆಗಳು ಮತ್ತು ಸಾಮರ್ಥ್ಯಗಳಿಗೆ ಹೆಚ್ಚು ಸೂಕ್ತವಾಗಿದೆ ಎಂದು ಪ್ರತಿಪಾದಿಸಿದರು. ಕ್ರಿಶ್ಚಿಯಾನಿಟಿಯು ತನ್ನ ಪ್ರಸ್ತುತ ಪ್ರಗತಿಯ ವೇಗದಲ್ಲಿ ಅನ್ಯ ಧರ್ಮವನ್ನು ಹಿಂದಿಕ್ಕುವ ನಿರೀಕ್ಷೆಯನ್ನು ಎಂದಿಗೂ ಹೊಂದಿಲ್ಲ. ಏಷ್ಯಾ ಮತ್ತು ಆಫ್ರಿಕಾಗಳಲ್ಲಿ ಮರಣಗಳಿಗಿಂತ ಅಧಿಕ ಜನನಗಳು ವರ್ಷಕ್ಕೆ 11 ಕೋಟಿ ಮತ್ತು ಕ್ರಿಶ್ಚಿಯನರ ವಾರ್ಷಿಕ ಹೆಚ್ಚಳವನ್ನು 60,000 ಎಂದು ಅಂದಾಜು ಮಾಡಿ ಮಿಷನರಿ ಸಮಾಜಗಳು ಅನ್ಯ ಧರ್ಮೀಯ ಜನಸಂಖ್ಯೆಯಲ್ಲಿ 1 ವರ್ಷದ ಹೆಚ್ಚಳವನ್ನು ಹಿಂದಿಕ್ಕಲು 183 ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಬಡ ಅನ್ಯ ಧರ್ಮೀಯರನ್ನು ಮತಾಂತರಿಸುವ ತೋರಿಕೆಯ ಉದ್ದೇಶಕ್ಕಾಗಿ ಭಾನುವಾರದ ಶಾಲಾ ಮಕ್ಕಳಿಂದ ಸಂಗ್ರಹಿಸಲ್ಪಟ್ಟ ಕಾಳಧನವನ್ನು ಸುಲಿಗೆ ಮಾಡುವುದು ಮತ್ತು ಅನ್ಯ ಧರ್ಮೀಯರು ಇಲ್ಲದ ದೇಶಗಳಿಗೆ ವರ್ಷಕ್ಕೆ ಸುಮಾರು 12,000 ನಿಷ್ಪ್ರಯೋಜಕ ಕಾರ್ಯಾಚರಣೆಗಳಲ್ಲಿ ಕಾಲ ಕಳೆಯುವುದು ಬಹುತೇಕ ಅಪರಾಧವೆಂದು ನನಗೆ ತೋರುತ್ತದೆ. ಸುಳ್ಳು ನೆಪದಲ್ಲಿ ಹಣವನ್ನು ಪಡೆಯುವುದು ಅಪರಾಧ. ಮಿಷನರಿಗಳ ವೈಫಲ್ಯಗಳ ಕಾರಣದ ಬಗ್ಗೆ ತನ್ನ ಅಭಿಪ್ರಾಯವನ್ನು ನೀಡುತ್ತಾ, ಇದು ಪಂಥೀಯತೆಯಾಗಿದೆ, ಜೊತೆಗೆ ಮಿಷನರಿಗಳ ಕಡೆಯಿಂದ ಕೆಲಸ ಸಂಪೂರ್ಣ ಸಮರ್ಪಣೆಯ ಕೊರತೆ ಕಂಡುಬಂದಿದೆ. ಅವರು ಯುರೋಪಿಯನ್ ಐಷಾರಾಮಿಗಳಿಗಿಂತ ಸುತ್ತುವರೆದಿರುವ ರಾಜಕುಮಾರರಂತೆ ಬದುಕಲು ಪ್ರಯತ್ನಿಸುತ್ತಾರೆ. ಮಾನ್ಯ ಟೇಲರ್ ಅವರು 34 ವರ್ಷಗಳ ಕಾಲ ನಿಂತಿರುವ ಮಿಷನರಿಯನ್ನು ಉಲ್ಲೇಖಿಸಿ ಡಾಕ್ಟರ್ ಲಗ್ಗೆ ಅವರಿಗೆ ಹೇಳಿದರು, ಕ್ರೈಸ್ತ ಧರ್ಮವು ಕ್ರೈಸ್ತ ಪಂಥಗಳ ಕಹಿ ಆಂತರಿಕ ದ್ವೇಷದ ಸೋಂಕಿಗೆ ಒಳಗಾಗುವವರೆವಿಗೂ ನಾವು ಮತಾಂತರ ಮಾಡಲು ವಿಫಲರಾಗುತ್ತೇವೆ ಎಂದು ಅವರು ಭಾವಿಸುತ್ತಾರೆ. ಕುಡಿತ, ದುಶ್ಚಟ ಮತ್ತು ದೈತ್ಯಾಕಾರದ ಸಾಮಾಜಿಕ ಕೆಟ್ಟತನವನ್ನು ಹೊಂದಿರುವ ಸ್ಥಳೀಯರು ಕ್ರೈಸ್ತ ರಾಷ್ಟ್ರಗಳಲ್ಲಿ ಎದ್ದು ಕಾಣುವಲ್ಲಿ ಬಿಷಪ್ ಸ್ಟೀರ್ರವರ ಯಶಸ್ಸಿನ ಮಿಷನರಿಗಳ ನಡುವಿನ ಮತ್ತು ಸಾಮಾಜಿಕ ಪೈಪೋಟಿಗಳ ಎರಡೂ ದೊಡ್ಡ ಅಡಚಣೆಗಳೆಂದು ಭಾವಿಸಿದರು. ಆದರೆ ಕೆನಾನ್ ಟೇಲರ್ ಮತ್ತು ಅವರ ಭಾವನೆಗಳು ಮಹಾನ್ ಧಾರ್ಮಿಕ ಸಂಸತ್ತಿನಲ್ಲಿ ಕಂಠದಾನ ಮಾಡಿದ ಅನೇಕರು, ಅನ್ಯ ಧರ್ಮಗಳು ಸಾಕಷ್ಟು ಉತ್ತಮವಾಗಿವೆ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕಿಂತ ಆಯಾ ದೇಶಗಳ ಅಗತ್ಯತೆಗಳಿಗೆ ಸೂಕ್ತವಾಗಿವೆ ಎಂದು ಹೇಳುವ ಮೂಲಕ ಟೀಕೆಗಳನ್ನು ಮೌನವಾಗಿರಿಸುತ್ತಾರೆ.